ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬು ಕಳೆದ ಎರಡು ದಿನಗಳಿಂದ ನೀವು ಹೇಳ್ತಾ ಕೇಳ್ತಾ ಇದ್ವಿ ನ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಯಾವಾಗ ಪ್ರಕಟಪಡಿಸುತ್ತಾರೆ ಡಿಸೆಂಬರ್ ಮೂರನೇ ತಾರೀಖಿಗೆ ಬಿಡ್ತೀನಿ ನಿಂತಿದ್ರು ಯಾಕೆ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿ ನಿರಂತರವಾಗಿ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಸೊ ಇದಕ್ಕೆ ಈಗ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೇಂದ್ರಕೃತ ದಾಖಲಾತಿ ಘಟಕವೇ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಸದ್ಯಕ್ಕೆ ನ ಮೆರಿಟ್ ಲಿಸ್ಟ್ ಬಿಡದೇ ಇರೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ ಯಾಕೆ ಸದ್ಯಕ್ಕೆ ಬಿಎಡ್ನ ಮೆರಿಟ್ ಲಿಸ್ಟ್ ಅನ್ನು ಬಿಡದ ಇಲ್ಲ ಕಾರಣ ಏನು ಮತ್ತೆ ಯಾವಾಗ ಬಿಡುತ್ತಾರೆ ಇತ್ಯಾದಿ ವಿವರಗಳನ್ನು ಸಂಪೂರ್ಣವಾಗಿ ತಿಳಿಯುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ಪ್ರಕಟಣೆ ಕೊಡುತ್ತೆ ಅಂತ ನಾನು ಭಾವಿಸುತ್ತೇನೆ ಏನಿದೆ ನೋಡಿ ಪ್ರಕಟಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿಗೆ ಎರಡು ವರ್ಷದ ಎಡ್ ಕೋರ್ಸನ್ನ ವ್ಯಾಸಂಗಕ್ಕಾಗಿ ರಾಜ್ಯದ ಸರ್ಕಾರಿ ಮಾನ್ಯತೆ ಪಡೆದ ಅನುದಾನಿತ ಹಾಗೂ ಅನುದಾನ ರಹಿತ ಬಿಇಡಿ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗೆ ಸಂಬಂಧಿಸಿದಂತೆ ಕಾಲೇಜು ಸಹಿತ ಸೀಟು ಹಂಚಿಕೆ ಆಯ್ಕೆ ಪಟ್ಟಿಯನ್ನು ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ಮಾನ್ಯ ಸರ್ಕಾರದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯದಿಂದ ಹೊರಡಿಸಲಾದ ಅಧಿಸೂಚನೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಉಲ್ಲೇಖ ಮೂರರಂತೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯವಾಗುವಂತೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೇಳು ಪ್ರತಿಶತ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ ಏಳು ಪ್ರತಿಶತದಂತೆ ಮೀಸಲಾತಿ ಪ್ರಮಾಣವನ್ನು ಅನುಷ್ಠಾನಗೊಳಿಸಲು ಪ್ರತಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರವರ್ಗವಾರು ಸೀಟು ಹಂಚಲು ರೋಸ್ಟರ್ ಪಟ್ಟಿಯನ್ನು ನಿಗದಿಪಡಿಸಿ ಸಿ ೀಟು ಹಂಚುವ ಸಂಬಂಧ ಮಾನ್ಯ ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಕೋರಲಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಸೂಚನೆಯಂತೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕಟಿಸಬೇಕಿದ್ದ ಆಯ್ಕೆ ಪಟ್ಟಿಯನ್ನು ಮತ್ತು ದಾಖಲಾತಿಗೆ ಸಂಬಂಧಿಸಿದಂತಹ ಮುಂದಿನ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಧಿಸೂಚನೆಯಲ್ಲಿ ತಿಳಿಸಿರುವ ವೇಳಾಪಟ್ಟಿಯನ್ನು ವ್ಯತ್ಯಾಸವಾಗಲಿದ್ದು ಈ ಸಂಬಂಧ ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಇಲಾಖೆ ವೆಬ್ಸೈಟ್ ಎಚ್ಡಿಟಿಪಿಎಸ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆಆರ್ ಡಾಟ್ ಎನ್ಐಸಿ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗುವುದು ಅಭ್ಯರ್ಥಿಗಳು ಈ ಬಗ್ಗೆ ಸಹಕರಿಸಲು ಏನಿದು ಏನು ರಿಸರ್ವೇಶನ್ ಅಂತಾರ ಮುಂದಿನ ದಿನ ಅಂತಾರ ಏನು ಅಂತ ಬಹಳ ಬಹಳಕೋಬಾರಿ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡುದು ನಿಮಗೂ ಸಹ ಗೊತ್ತಿರುವಂತದ್ದು ಎಸ್ಸಿ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಗೆ ಇನ್ಕ್ರೀಸ್ ಮಾಡಿದ್ರು ಎಸ್ಟಿಯನ್ನು ಏಳು ಗೆ ಇನ್ಕ್ರೀಸ್ ಮಾಡಿದ್ರು ಆ ಕುರಿತು ಈ ಬಿ ಬಿಎಡ್ ನೋಟಿಫಿಕೇಶನ್ ಸಂದರ್ಭದಲ್ಲಿ ಏನು ಒಂದು ಅಧಿಸೂಚನೆ ಇತ್ತು ಅದರಲ್ಲಿ ಹಳೆಯ ಒಂದು ರಿಸರ್ವೇಶನ್ ಆಧಾರಿತವಾಗಿಯೇ ಸೀಟ್ ಹಂಚಲಾಗಬೇಕು ಅಂತ ಒಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿತ್ತು ಬಟ್ ಮುಂದುವರೆದು ಈ ಒಂದು ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಆಗಿದ್ರಿಂದ ಅಲ್ಲಿ ಹೆಚ್ಚಿನ ಸೀಟ್ಗಳನ್ನು ಅವ್ರಿಗೆ ಕೊಡಬೇಕಾಗತ್ತೆ ಈಗ ಸೊ ಮೊದಲೆಲ್ಲ ಎಷ್ಟು ಕಮ್ಮಿ ಇತ್ತಲ್ಲ ಈಗ ಹೆಚ್ಚಿನ ಪ್ರಮಾಣ ಇರೋದ್ರಿಂದ ಹೆಚ್ಚಿನ ಮೀಸಲಾತಿಯನ್ನ ಮೀಸಲಾತಿಯನ್ನವರಿಗೆ ಕೊಡಬೇಕಾಗಿರೋದ್ರಿಂದ ಅಲ್ಲಿ ಮತ್ತೆ ರೋಸ್ಟರ್ ಪದ್ಧತಿಯನ್ನ ಅದನ್ನೆಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೀಟುಗಳನ್ನು ಹಂಚಿಕೆ ಮಾಡುವಂತಹ ಪ್ರಕ್ರಿಯೆಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಹಾಗಾಗಿ ಸದ್ಯಕ್ಕೆ ಈ ಎಸ್ ಸಿ ಎಸ್ ಟಿ ಮೀಸಲಾತಿಯ ಒಂದು ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ಆ ಸೀಟುಗಳನ್ನು ಪುನಃ ಹಂಚಿಕೆ ಮಾಡಬೇಕಾಗಿರೋದ್ರಿಂದ ಮೆರಿಟ್ ಲಿಸ್ಟ್ ಅಥವಾ ರ್ಯಾಂಕಿಂಗ್ ಲಿಸ್ಟ್ ಬಿಡುವಂತಹ ದಿನಾಂಕವನ್ನು ಮತ್ತು ಸಂಪೂರ್ಣ ದಾಖಲಾತಿ ಪರಿಶೀಲನೆಯ ಮತ್ತು ಕೌನ್ಸಿಲಿಂಗ್ನ ದಿನಾಂಕವನ್ನು ಮುಂದೂಡಿದ್ದಾರೆ ಸೊ ಅದಕ್ಕೆ ಸಂಬಂಧ ಂತೆ ಮುಂದಿನ ದಿನಗಳಲ್ಲಿ ಮತ್ತೆ ಅಧಿಕೃತ ದಿನಾಂಕಗಳನ್ನು ಘೋಷಣೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಹುಶಃ ಇದು ಒಂದು ವಾರ ಹಿಡಿಯುತ್ತೋ ಹದಿನೈದು ದಿನ ಹಿಡಿಯುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಟೈಮ್ ಅಂತೂ ಇದು ಹಿಡಿದ ಹಿಡಿಯತ್ತೆ ಯಾವಾಗ ಮತ್ತೆ ಮೆರಿಟ್ ಲಿಸ್ಟ್ ಬಿಡುತ್ತಾರೆ ಯಾವಾಗ ಈ ಇವೆಂಟ್ ಅಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಬಿಡುತ್ತಾರೆ ಏನು ಅನ್ನೋದನ್ನ ಕಾಯ್ತಾ ಇರೋಣ ಸೊ ಸದ್ಯದ ಮಟ್ಟಿಗೆ ಮೂರನೇ ತಾರೀಖಿಗೆ ಬಿಡಬೇಕಾಗಿದ್ದಂತಹ ಮೆರಿಟ್ ಅನ್ನು ಬಿಡುತ್ತಾ ಇಲ್ಲ ಕಾರಣ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳವಾಗಿರುವುದರಿಂದ ಹೆಚ್ಚಳವಾದಂತಹ ಮೀಸಲಾತಿಯ ಪ್ರಮಾಣವನ್ನ ರೋಸ್ಟರ್ ಪದ್ದತಿಯ ಮೇಲೆ ಮತ್ತು ಇವರು ಆಯಾ ಕಾಲೇಜಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವುದರಿಂದ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಮುಂದಿನ ದಿನಾಂಕಗಳನ್ನ ಮತ್ತು ಮುಂದಿನ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅನ್ನುವಂತಹ ಭರವಸೆಯ ಮಾತನ್ನ ಹೇಳ್ತಾ ಈ ವಿಡಿಯೋಗಾಗಿ ನೀವು ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಿತ್ತು ಸೊ ಅದಕ್ಕಾಗಿ ವಿಡಿಯೋನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಸಹಕಾರಿಯಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸಹಕಾರಿಯಾಗಿದೆ ಹೆಲ್ಪ್ ಆಗಿದೆ ಅಂತ ಒಂದು ಕಮೆಂಟ್ ಹಾಕುವುದರ ಮೂಲಕ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಮಾಹಿತಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಿದ್ದೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್